ಪುರುಷರಿಗಿಂತ ಮಹಿಳೆಯರಿಗೆ ಕಾಮಾಸಕ್ತಿ ಹೆಚ್ಚೆಂದು ಹೇಳುತ್ತಾನೆ ಚಾಣಕ್ಯ. ಆಚಾರ್ಯ ಚಾಣಕ್ಯ ಅವರು ಮಾನವರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ತಮ್ಮ ನೀತಿ ಗ್ರಂಥದಲ್ಲಿ ಅಂದರೆ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಸಂತೋಷ, ಸಮೃದ್ಧಿ, ಸಂಪತ್ತು, ಸ್ನೇಹಿತ, ಶತ್ರು, ಕುಟುಂಬ ಜೀವನ, ಸಾಮಾಜಿಕ ಜೀವನ ಸೇರಿದಂತೆ ಎಲ್ಲ ಅಂಶಗಳನ್ನು ಆಳವಾಗಿ ಅಧ್ಯಯನ ಮಾಡಿದ ನಂತರ ಚಾಣಕ್ಯ ತಮ್ಮ ಅಭಿಪ್ರಾಯಗಳನ್ನು ಮತ್ತು ಸಲಹೆಗಳನ್ನು ನೀಡಿದ್ದಾರೆ. ಚಾಣಕ್ಯ ನೀತಿಯು ಮಹಿಳೆಯರು ಮತ್ತು ಪುರುಷರ ಗುಣಗಳ ಬಗ್ಗೆಯೂ ಮಾತನಾಡುತ್ತದೆ. ಒಂದು ಶ್ಲೋಕದ ಮೂಲಕ ನಾಲ್ಕು ಪ್ರಕರಣಗಳಲ್ಲಿ ಪುರುಷರಿಗಿಂತ ಮಹಿಳೆಯರು ಮುಂದಿರುತ್ತಾರೆಂದು ಚಾಣಕ್ಯ ತನ್ನ ನೀತಿಯಲ್ಲಿ ಹೇಳಿದ್ದಾನೆ. ಹಾಗಾದರೆ ಮಹಿಳೆಯರು ಯಾವ ವಿಷಯಗಳಲ್ಲಿ ಪುರುಷರಿಗಿಂತ ಮುಂದಿರುತ್ತಾರೆ, ಆ ವಿಷಯಗಳು ಯಾವುವು? ಮೊದಲನೆಯದು ಆಹಾರದ, ಅಂದರೆ ಭೋಜನದ ವಿಷಯದಲ್ಲಿ. ಚಾಣಕ್ಯ ನೀತಿಯಲ್ಲಿ ಆಹಾರ ಮತ್ತು ಭೋಜನದ ವಿಷಯದಲ್ಲಿ ಪುರುಷರಿಗಿಂತ ಮಹಿಳೆಯರು ಮುಂದಿರುತ್ತಾರೆ ಎಂದು ತಿಳಿಸಿದ್ದಾನೆ. ಈ ಶ್ಲೋಕದಲ್ಲಿ ಸ್ತ್ರೀಣಾಂ ದಿಬಗುಣ ಆಹಾರೋ ಎಂಬ ಪದವು ಮಹಿಳೆಯರ ಹಸಿವಿಗೆ ಸಂಬಂಧಿಸಿದೆ. ಚಾಣಕ್ಯನ ಪ್ರಕಾರ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಹಸಿವಿನಿಂದ ಬಳಲುತ್ತಾರೆ. ವಾಸ್ತವವಾಗಿ ಮಹಿಳೆಯರಿಗೆ ಅವರ ದೈಹಿಕ ರಚನೆಗೆ ಅನುಗುಣವಾಗಿ ಹೆಚ್ಚಿನ ಕ್ಯಾಲೋರಿಗಳು ಬೇಕಾಗುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಹಸಿವು ಮತ್ತು ಆಹಾರವನ್ನು ಅನುಭವಿಸುವುದು ಸಹಜ. ಹಾಗಾಗಿ ಅವರು ಯಾವಾಗಲೂ ಪುರುಷರಿಗಿಂತ ಹೆಚ್ಚು ಆಹಾರವನ್ನು ಸೇವಿಸುತ್ತಾರೆ. ಎರಡನೆಯದು ಬುದ್ಧಿವಂತಿಕೆ. ಆಚಾರ್ಯ ಚಾಣಕ್ಯ ವಚನಗಳ ಪ್ರಕಾರ ಮಹಿಳೆಯರಿಗೆ ಬುದ್ಧಿವಂತಿಕೆಯ ಗುಣಗಳಿವೆ. ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಬುದ್ಧಿವಂತಿಕೆಯಿಂದ ಮತ್ತು ಚಾಣಾಕ್ಷತನದಿಂದ ಕುಟುಂಬ ಜೀವನವನ್ನು ನಡೆಸುತ್ತಾರೆ. ಬುದ್ಧಿವಂತಿಕೆಯಿಂದ ಮಹಿಳೆಯರಿಗೆ ಕುಟುಂಬದ ಜವಾಬ್ದಾರಿಗಳನ್ನು ಮತ್ತು ಕಾರ್ಯಗಳನ್ನು ಬಹಳ ಸುಲಭವಾಗಿ ಪೂರೈಸಲು ಸಾಧ್ಯವಾಗುತ್ತದೆ. ಮಹಿಳೆಯರು ಪುರುಷರಿಗಿಂತ ಬುದ್ಧಿವಂತರು ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಚಾಣಕ್ಯ ತಿಳಿಸಿದ್ದಾನೆ. ಮೂರನೆಯದು ಸಾಹಸ ಗುಣ. ಚಾಣಕ್ಯನು ತನ್ನ ನೀತಿಯಲ್ಲಿ ಮಹಿಳೆಯರನ್ನು ಧೈರ್ಯಶಾಲಿ ಎಂದು ಬಣ್ಣಿಸಿದ್ದಾನೆ. ಹೇಗಾದರೂ ನಮ್ಮ ಸಮಾಜದಲ್ಲಿ ಪುರುಷರನ್ನು ಸಾಮಾನ್ಯವಾಗಿ ಮಹಿಳೆಯರಿಗಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಚಾಣಕ್ಯರ ಪ್ರಕಾರ ಪ್ರತಿಕೂಲ ಸಂದರ್ಭಗಳಲ್ಲೂ ಮಹಿಳೆಯರು ಧೈರ್ಯದಿಂದ ಎದ್ದು ನಿಲ್ಲುತ್ತಾರೆ. ಆದ್ದರಿಂದ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಧೈರ್ಯಶಾಲಿಗಳು ಎಂದು ಹೇಳಿದ್ದಾನೆ. ಕೊನೆಯದಾಗಿ ಕಾಮುಕ ಭಾವನೆ. ಚಾಣಕ್ಯನು ತನ್ನ ನೀತಿಯಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಕಾಮುಕ ಸ್ವಭಾವವನ್ನು ಹೊಂದಿರುತ್ತಾರೆಂದು ಹೇಳಿದ್ದಾನೆ. ಚಾಣಕ್ಯನ ಈ ಪದ್ಯದ ಪ್ರಕಾರ ಪುರುಷರಿಗಿಂತ ಮಹಿಳೆಯರಿಗೆ ಲೈಂಗಿಕತೆಯ ಭಾವನೆ ಹೆಚ್ಚು ಎಂದು ಪ್ರಸ್ತುತಪಡಿಸುತ್ತದೆ. ವಿಜ್ಞಾನವೂ ಕೂಡ ಇದನ್ನೇ ಹೇಳುತ್ತದೆ. ಚಾಣಕ್ಯನ ಪ್ರಕಾರ ಈ ಮೇಲಿನ ಎಲ್ಲ ವಿಷಯಗಳಲ್ಲಿ ಮಹಿಳೆಯರು ಪುರುಷರಿಗಿಂತ ಮುಂದಿರುತ್ತಾರೆ ಮತ್ತು ವೇಗವಾಗಿರುತ್ತಾರೆ ಎಂದು ಹೇಳಿದ್ದಾನೆ. ಕೆಲವರಿಗೆ ಇದು ಸರಿಯೆನಿಸಬಹುದು ಮತ್ತು ಕೆಲವರಿಗೆ ಇದು ತಪ್ಪೆನಿಸಬಹುದು. ಆದರೆ ಇದು ತಜ್ಞ ಅರ್ಥಶಾಸ್ತ್ರಜ್ಞನಾದ ಚಾಣಕ್ಯನ ದೃಷ್ಟಿಕೋನವಾಗಿರುತ್ತದೆ. ಇದೇ ರೀತಿ ವಿಡಿಯೋಗಳನ್ನು ನೋಡಲು ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.